ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏನಂದರೆ ಇದು ಶುಕ್ರವಾರದ ವ್ಲಾಗು, ಅಂದರೆ ನವರಾತ್ರಿ ಎರಡನೇ ದಿನ. ಇಲ್ಲೇ ನಮ್ಮ ಲೇಔಟಲ್ಲಿ ಚಂದ್ರಕಲಾ ಅಕ್ಕ ಅಂತ ಇದ್ದಾರೆ, ಅವರು ಕೂಡ ಏನಂದರೆ ದೀಪ ಹಾಕೋದು ಅನ್ನೋ ದೀಪ ಹಾಕ್ತಾರಲ್ಲ, ಅವರು ಕೂಡ 9 ದಿನದ ಹಾಕ್ತಾರಂತೆ. ಈ ಥರ ನಮ್ಮ ಕಡೆ ಎಲ್ಲ ದೀಪ ಹಾಕೋದು ಅಂದ್ರೆ ಬೇರೆ ಥರ, ಈ ಅಕ್ಕ ಈ ಥರ ಹಾಕ್ತಾರಂತೆ. ಅದೊಂಥರ ಚಂದ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡ್ಕೊಬಂದಿದ್ದೆ. ಅದಾದಮೇಲೆ ನನ್ನ ಬ್ಲೌಸು ಮತ್ತು ಸೀರೆ ಕುಚ್ಚು ಕೊಟ್ಟಿದ್ದೆ, ಸೊ ಇಸ್ಕೊಬರೋಣ ಅಂತ ಹೋಗಿದ್ವಿ. ಅಲ್ಲೆಲ್ಲರೂ ಒಂದು ಸ್ವಲ್ಪ ಹೊತ್ತು, ಅಕ್ಕ ತುಂಬ ಪರಿಚಯ ನಮ್ಮ ಲೇಔಟಲ್ಲಿ ಇರೋರೆ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲರೂ ಹರಟೆ ಹೊಡೆದ್ವಿ. ನಾನು ಬ್ಲೌಸ್ನ ವರ್ಕಿ ಕೊಟ್ಟಿದ್ದೆ ಮತ್ತು ಸೀರೆ ಕುಚ್ಚು, ಸೊ ಅದು ಸ್ವಲ್ಪ ಸಿಂಪಲ್ ಆದಂಗಾಗಿತ್ತು. ಅದಕ್ಕೆ ಅಕ್ಕ ಈ ಥರ ಏನಾದರೂ ಮಾಡೋಣದಕ್ಕ, ನೀ ಹೇಳಿದ ಡಿಸೈನೇ ಹಾಕೈತಿ ಬಟ್ ಸ್ವಲ್ಪ ಸಿಂಪಲ್ ಅನಿಸ್ತಾ ಐತಿ. ಈ ಥರ ಏನು ಇದು ಸ್ಟೋನಿಂದು ಲೆಂತಿ ಉದ್ದ ಉದ್ದ ಅಲ್ಲಿ ಬರುತ್ತಲ್ಲ, ಅದನ್ನು ಸ್ವಲ್ಪ ಈ ಥರ ಗಮ್ ಹಾಕಿ ಹಾಕೋಣ, ಗ್ರ್ಯಾಂಡ್ ಕಾಣಿಸ್ತತಿ ಅಂತ ಹೇಳಿ, ಸೊ ಅದು ಮಾತಾಡ್ತಾ ಇದ್ವಿ ಈ ಥರ ಮಾಡಿಬಿಡೋಣ ಅಂತ ಹೇಳಿ. ನೋಡಿ ಈ ಥರ ಕುಚ್ಚು ಕಟ್ಸಿ ಸಿಂಪಲಾಗೇ ಕಟ್ಸಿದ್ದೀನಿ, ಹೆವಿಯಾಗಿ. ಇದು ನನಗೆ ಪ್ರಮೋಷನ್ಗೆ ಅಂತ ಬಂದಿರೋ ಸಾರಿ, ಗೋಪಿ ಸಾರೀಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಬಂದಿದೆ. ಅದಾದಮೇಲೆ ಸಂಜೆ 6 ಗಂಟೆಗೆ ಇಲ್ಲಿ 9 ದಿನವೂ ನಮ್ಮ ಲೇಔಟಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಹಾಮಂಗಳಾರತಿ ಎಲ್ಲ ಮಾಡ್ತಾರೆ. ಫಸ್ಟಿನ ದಿನ ನಾನು ಶೂಟ್ ಇದ್ದ ಕಾರಣ ನಾನು ಹೋಗೋಕ್ಕಾಗಿರಲಿಲ್ಲ, ಸೊ ಹಾಗಾಗಿ ಎರಡನೇ ದಿನ ದಾಳಿಂಬೆ ಹಣ್ಣಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದರು. ಸೊ ಎರಡನೇ ದಿನ ಕಲರ್ ಗ್ರೀನ್ ಅಲ್ಲ, ಹಾಗಾಗಿ ನಾವೆಲ್ಲರೂ ಗ್ರೀನ್ ಕಲರ್ನ ಹಾಕ್ಕೊಂಡಿದ್ವಿ. ಸೊ ಎಲ್ಲರೂ ಗ್ರೀನ್ ಕಲರ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಅಂಥೇಳಿ ಹೋಗಿದ್ವಿ ಮಹಾಮಂಗಳಾರತಿ ಆಗೋ ಟೈಮಲ್ಲಿ. ಮಹಾಮಂಗಳಾರತಿ ಆದಮೇಲೆ ನಮಗೆ ಒಂದು ಯಾರಾದರೂ ಹಾಡು ಹೇಳ್ತೀರಾ ಅಂತಾರೆ, ನಾವೊಂದು 2-3 ಜನ ಅದೇ ಒಂದು ಹಾಡು ಫಲದಾಯಕ ಅಂತ ಒಂದು ಸಾಂಗ್ ಬಿಟ್ಟರೆ ಬರೀ ಆ ಸಾಂಗು ಯಾವ ಹಾಡು ಬರೋಲ್ಲ, ಅದೊಂದು ಹಾಡು ಅಷ್ಟೇ ಹೇಳ್ತೇವೆ. ನಾವು ಕಲಿಬೇಕು ಅಂತ ಭಕ್ತಿಗೀತೆಗಳು ಭಾವಗೀತೆಗಳು ಈ ದೇವರ ಸ್ತೋತ್ರ ದೇವರ ಸಾಂಗ್ಗಳೆಲ್ಲ ಇರ್ತಾವಲ್ಲ, ಒಂದು ಸ್ವಲ್ಪ ಕಲಿಬೇಕು ನಾವು. ಬಟ್ ಅದೊಂದೇ ಬರುತ್ತೆ, ಯಾವಾಗಲೂ ಅದೊಂದೇ ಹೇಳ್ತೀವಿ. ಹೇಳಾದಮೇಲೆ ಮಹಾಮಂಗಳಾರತಿ ಮಾಡ್ತಾಯಿದ್ರು. ಸೊ ಮಹಾಮಂಗಳಾರತಿ ಮಹಾಮಂಗಳಾರತಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಶುಕ್ರವಾರ ದಿನ ಹೋಗಿದ್ದಿದ್ದು ತುಂಬ ಚೆನ್ನಾಗಿನೇ ದೇವಸ್ಥಾನದಲ್ಲಿ ಒಂಥರ ಏನೋ ಪಾಸಿಟಿವ್ ವೈಬ್ರೇಷನ್ ಥರ ಮನಸ್ಸಿಗೆ ಒಂಥರ ಸಮಾಧಾನ. ಆ್ಯಕ್ಚುಲಿ ನಂಗೆ ಹುಷಾರಿರಲಿಲ್ಲಲ್ಲ, ಸೊ ಹಾಗಾಗಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂತ ಹೋಗಿದ್ದೆ. ಶುಕ್ರವಾರ ದಿನ ಹೋದೆ ನಾನು. ಸೊ ನಾನು ಲೇಔಟಲ್ಲಿರೋ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ನಾವು ಯಾವಾಗಲೂ ಹಂಗೆ ಏನೇ ದೇವಸ್ಥಾನದಲ್ಲಾದರೂ ಸಹ ಎಲ್ಲರೂ ನಾವು ಒಟ್ಟಿಗೆ ಹೋಗ್ಬಿಡ್ತೇವೆ. ಅದೇ ಥರನೇ ಅವತ್ತೂ ಎಲ್ಲರೂ ಒಟ್ಟಿಗೆ ಹೋಗಿ ದೇವಸ್ಥಾನದಲ್ಲಿ ಮಂಗಳಾರತಿಗೆ ಮಹಾಮಂಗಳಾರತಿಗೆ ಅಟೆಂಡ್ ಆಗಿದ್ವಿ. ಈ ನವರಾತ್ರಿ 9 ದಿನ 9 ಕಲರು ಒಂಥರ ಚಂದ, ದೇವರಿಗೆ 9 ಕಲರಿನ ಅಲಂಕಾರ ಮಾಡ್ತಾರೆ. ನಾವು ಹೆಣ್ಮಕ್ಕಳು ಆ ದಿನ ಆ ಕಲರ್ ಹಾಕ್ಕೊಂಡು ಆ ಕಲರ್ ಸಾರಿ ಎಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಒಂಥರ ಚಂದ ಅಲ್ಲ, ಅದೊಂಥರ ಭಕ್ತಿನೇ ಬೇರೆ ಅದು. ಹಾಗಾಗಿ ಸೊ ಎಲ್ಲರೂ ಹೋಗಿದ್ವಿ. ಇನ್ನಂತ ಹೇಳಿದರೆ ಈಗ ಮತ್ತೆ 3rd ಡೇ ಹೋಗೋಕ್ಕಾಗಲಿಲ್ಲ, ಊರ ಕಡೆ ಒಂದು ಹೋಗಬೇಕಾಗುತ್ತಲ್ಲ, ಹಾಗಾಗಿ ಸ್ವಲ್ಪ ಹೆಲ್ತ್ ಒಂದು ಇಶ್ಯೂ ಇರೋ ಕಾರಣ ಕೋಲ್ಡ್ ಬೇಗ ಕಡಿಮೆ ಆಗಲ್ಲ. ಸೊ ಅದೆಲ್ಲ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಎಲ್ಲರಿಗೂ ಏನಂದರೆ ಲೆಮನ್ ರೈಸ್ ಚಿತ್ರಾನ್ನ ಪ್ರಸಾದ ಇಟ್ಟಿದ್ದರು. ಸೊ ಅದಾದಮೇಲೆ ನಾವೆಲ್ಲರೂ ಸೇರಿಕೊಂಡು ಒಂದು ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ, ಒಂದು ಫೋಟೋ ತೊಗೊಂಡ್ವಿ, ವಿಡಿಯೋ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಹೋದವ್ರಿಗೆಲ್ಲರಿಗೂ ಪ್ರಸಾದ ಅಂತ ಹೇಳಿ ಲಾಸ್ಟಿಗೆ ನಮ್ಗೆ ಯಾವಾಗಲೂ ದೇವಸ್ಥಾನದಲ್ಲಿ ನಾವೆಲ್ಲ ಯಾರ್ಯಾರು ಹೋಗಿರ್ತೇವೆ ನಮಗೆಲ್ಲರಿಗೂ ಸಹ ಪ್ರಸಾದ ಕೊಡ್ತಾರೆ. ಸೊ ಅದೇ ಥರ ಇವತ್ತು ಕೂಡ ಎಲ್ಲರಿಗೂ ಪ್ರಸಾದ ಕೊಡ್ತಾಯಿದ್ರು. ಸೊ ಪ್ರಸಾದ ಎಲ್ಲ ತೊಗೊಂಡು 6:30 to 7:30 ಆಗುತ್ತೆ ದೇವಸ್ಥಾನದಲ್ಲಿ. ಸೊ ಅದು ಬಂದಮೇಲೆ ನಾವು ಅಡುಗೆ ಎಲ್ಲ ಮಾಡ್ಕೋಬೇಕಲ್ಲ, ಹಾಗಾಗಿ ಬೇಗ ಬೇಗ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ನೇನಿ ಪ್ರಸಾದ ಇಸ್ಕೊಂಡು ಹೊರಡೋದು ಮನೆಗೆ ಅಂಥೇಳಿ. ಸೊ ಒಂಥರ ನಮ್ಮ ಲೇಔಟಲ್ಲಿ ಚಂದ ಅನಿಸುತ್ತಿದ್ದು. ಫೈನಲಿ ನಾನು ಕೂಡ ಪ್ರಸಾದ ಇಸ್ಕೊಂಡು ಸ್ವಾಮಿಗಳ ಆಶೀರ್ವಾದ ತೊಗೊಂಡು
ಮನೆಗೆ ಹೋಗಿ ಏನು ಅಡುಗೆ ಮಾಡೋದು ಅಂತ ವಿಚಾರ ಮಾಡ್ತಾಯಿದ್ದೆ. ಅವತ್ತು ಸುಸ್ತೊಂದು ಆಗ್ತಾಯಿತ್ತು. ಅದಕ್ಕೆ ಶೇಂಗಾ ಬಜ್ಜಿ, ಶೇಂಗಾ ತಂಬಳಿ ಅಂತಲೂ ಹೇಳ್ತಾರೆ, ಶೇಂಗಾ ಬಜ್ಜಿ ಅಂತಲೂ ಹೇಳ್ತಾರೆ. ಸೊ ಅದಕ್ಕೆ ದೇವಸ್ಥಾನದಲ್ಲಿ ಕೊಬ್ಬರಿ ಕೊಟ್ಟರಲ್ಲ, ಸೊ ಅದನ್ನೇ ಹಾಕಿ ಶೇಂಗಾ ಮತ್ತು ಕೊಬ್ಬರಿ ಮಸಾಲೆ ಖಾರದ ಪುಡಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಅದನ್ನೊಂದು ರೌಂಡ್ ಚೆನ್ನಾಗಿ ರುಬ್ಕೊಂಡು ಅದಾದಮೇಲೆ ಚಿಕ್ಕದಾಗಿ ಸಣ್ಣದೊಂದು ಈರುಳ್ಳಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಅದನ್ನು ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತೀವಿ ಒಗ್ಗರಣೆ ಕೊಡ್ತೀವಿ. ಸ್ವಲ್ಪ ವಾಯ್ಸು ಸ್ಲೋ ಆಗಿದೆ, ಆ್ಯಕ್ಚುಲಿ ಶುಕ್ರವಾರದ ಬ್ಲಾಗ್ ಅಂದರೆ ನಾನು ಶನಿವಾರನೇ ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ಶನಿವಾರ ಸ್ವಲ್ಪ ಹುಷಾರಿಲ್ದಂಗೆ ಆಗಿದ್ದು, ಸ್ವಲ್ಪ ಮನೆಯಲ್ಲೇ ಒಂಚೂರು ಹುಷಾರಿಲ್ದಾರಂಗೆ ಪ್ರಾಬ್ಲಮ್ ಎಲ್ಲ ಕೇಳಿ ಸ್ವಲ್ಪ ಇನ್ನೂ ಹುಷಾರು ತಪ್ಪು ಬಿಟ್ವಿ, ಹಂಗಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದನ್ನು ಏನು ಕಡಲೆ ಬೀಜ ಕೊಬ್ಬರಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುತ್ತೆ, ಸಣ್ಣಗೆ ರುಬ್ಕೊಂಡು ಅದಾದಮೇಲೆ ಅದನ್ನು ಕೂಡ ಇದು ಒಗ್ಗರಣೆ ಈರುಳ್ಳಿ ಒಗ್ಗರಣೆ ಕೊಟ್ಟಮೇಲೆ ಈ ಥರ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂಚೂರು ಚೆನ್ನಾಗಿ ಕುದಿಸ್ಕೊಂಡ್ರೆ ಶೇಂಗಾ ತಂಬಳಿ ರೆಡಿ ಆಗುತ್ತೆ. ನಮ್ಮ ಅಮ್ಮನ ಕಡೆ ಎಲ್ಲ ಶೇಂಗಾ ತಂಬಳಿ ಅಂತ ಕರೀತಾರೆ, ಒಂದೊಂದು ಊರ ಕಡೆ ಎಲ್ಲ ಶೇಂಗಾ ಗೊಜ್ಜಿ, ಶೇಂಗಾ ತಂಬಳಿ, ಶೇಂಗಾ ಹುಳಿ, ಸೊ ಆ ಥರ ಎಲ್ಲ ಒಂದು ಯೂಸ್ ಮಾಡ್ತಾರೆ. ಬೇಕಂತ ಹೇಳಿದರೆ ಇದಕ್ಕೆ ಹುಳಿ ಹಿಂಡ್ಕೋಬೋದು, ಇಲ್ಲ ಸಾಕಷ್ಟೇ ಅಂತ ಹೇಳಿದರೆ ಆ್ಯಕ್ಚುಲಿ ಹುಳಿ ಹಿಂಡಬೇಕಾಗಿತ್ತು, ಬಟ್ ಟೈಮ್ ಆಗಿಬಿಟ್ಟಿತ್ತು ನನಗೆ, ಅದು ನನಗೆ ನೆನಪೇ ಆಗಲಿಲ್ಲ. ಸೊ ಅದಾದಮೇಲೆ ಇದಕ್ಕೆ ಮುದ್ದೆ ತುಂಬ ಚೆನ್ನಾಗಾಗುತ್ತೆ, ರಾಗಿ ಮುದ್ದೆ. ಹೀಗಾಗಿ ರಾಗಿ ಮುದ್ದೆಗೆ ರೆಡಿ ಮಾಡಿಕೊಂಡೆ. ನಾವು ಉತ್ತರ ಕರ್ನಾಟಕದವರು, ಬಟ್ ಈ ಬೆಂಗಳೂರಿಗೆ ಬಂದಮೇಲೆ ರಾಗಿ ಮುದ್ದೆನೂ ಸಹ ಕಲ್ತ್ಬಿಟ್ಟೆ. ರಾಗಿ ಮುದ್ದೆನೂ ಸಹ ತಿಂತೀವಿ, ನಮ್ಮ ಅಮ್ಮ ಮಾಡ್ತಿದ್ದು ರಾಗಿ ಮುದ್ದೆನ, ಅಭ್ಯಾಸ ಇದೆ ರಾಗಿ ಮುದ್ದೆ ತಿಂದು. ಬಟ್ ನನಗೆ ಇಷ್ಟೇ ಅಳತೆಯಲ್ಲಿ ನೀರಿಟ್ಕೋಬೇಕು, ಇಷ್ಟೇ ಅಳತೆಯಲ್ಲಿ ಹಿಟ್ಟು ಹಾಕಬೇಕು ಅದೆಲ್ಲ ನನಗೆ ಅಷ್ಟು ಮೆಜರ್ಮೆಂಟ್ ಇಟ್ಕೊಂಡು ನಾನು ಮಾಡಲ್ಲ. ನನ್ನ ಕಣ್ಣಳತಿಗೆ ನಾನು ಎಷ್ಟು ಇಟ್ಕೊಂಡು ನೀರು ಹಾಕಬೇಕು, ಎಷ್ಟು ಹಿಟ್ಟು ಹಾಕಬೇಕು ಅಷ್ಟೇ ನಾನು ಹಾಕ್ಕೊಂಡು ಮಾಡ್ಕೊಳ್ಳೋದು. ಸೊ ಅದೇ ಥರ ಫಸ್ಟ್ ನೀರು ಕಲಸಿ ಗಂಜಿ ಥರ ಮಾಡಿ ಗಂಜಿ ಕುದಿಯೋವರೆಗೂ ಬಿಟ್ಕೊಂಡು ಆಮೇಲೆ ನಮಗೆ ಎರಡು ಮುದ್ದೆ ಬೇಕು ಅಂದರೆ ಎರಡು ಬೌಲ್ ಹಿಟ್ಟು ಹಾಕ್ಕೊತೀನಿ, ಮೂರು ಮುದ್ದೆ ಬೇಕು ಅಂದರೆ ಮೂರು ಹಾಕ್ಕೊಂಡಿರ್ತೀನಿ. ಬಟ್ ಏನಾಯಿತು ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಲಿ ಅನ್ನೋಕ್ಕೋಸ್ಕರ ಒಂದು ಎರಡೂವರೆ ಹಾಕ್ಕೊಂಡಿದ್ದೆ. ಸೊ ಅದನ್ನು ಚೆನ್ನಾಗಿ ಗಂಟು ಬರದೇ ಇರೋ ಥರ ಚೆನ್ನಾಗಿ ತಿರುಗಬೇಕು ಅಂತ ಹೇಳ್ತಾರೆ. ಯಾವಾಗಲೂ ರಾಜನ ಜೊತೆಗೆ ತಿರುಗಿಸೋದು ನಾನು ಮುದ್ದೆನ, ನಾನು ತಿರುಗಿಸೋಕ್ಕೆ ಆಗಲ್ಲ, ಕೈ ನೋವು ಬಂದುಬಿಡ್ತೈತೆ ಅಷ್ಟು ಗಂಟಿಲ್ದಂಗೆ ತಿರುಗಬೇಕು ಅಂತಂದರೆ. ಬಟ್ ಅವರೇನೋ ಮಾಡ್ತಿದ್ರು, ಬಿಸಿ ಇದ್ರು ಅನ್ನೋ ಕಾರಣಕ್ಕೆ ನಾನೇ ಚೂರ್ನ ಗಂಟು ಬರದೇ ಇರೋ ಥರನೇ ತಿರುಗಿದೆ. ಸೊ ಚೆನ್ನಾಗೇ ಬಂದಿತ್ತು ಮುದ್ದೆನೂ ಕೂಡ. ಇಷ್ಟು ತಿರುವಿನ ಮೇಲೆ ನಾ ಒಬ್ಬೊಬ್ಬರು ಹಾಗೆ ಇದನ್ನು ಹುಗಿಗೆ ಬೇಯಕ್ಕೆ ಬಿಡ್ತಾರೆ, ಬಟ್ ನಾನು ಕೆಳಗಡೆ ಹೊತ್ತು ಬಿಡುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ನೀರು ಹಾಕಿ ಮುದ್ದೆನ ಒಂದು ಸ್ವಲ್ಪ ಬಾಯ್ಲ್ಡ್ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ನೀರು ಹಾಕಿ ಬೇಸಾಗಿಡ್ತೀನಿ. ಸೊ ಈ ಥರ ನೀರು ಹಾಕಿ ಬೇಯಕ್ಕಿಡ್ತೀನಿ. ಅದಾದಮೇಲೆ ಮುದ್ದೆ ಜೊತೆಗೆ ಏನಾದರೂ ಹಪ್ಪಳ ಸಂಡಿಗೆ ಇಲ್ಲ ಏನಾದರೂ ಬಜ್ಜಿ ಬೋಂಡ ಇದ್ದರೆ ಭಾಳ ಚೆನ್ನಾಗಿ ಅನಿಸುತ್ತೆ ಮುದ್ದೆ ತಿನ್ನೋಕ್ಕೆ, ಟೇಸ್ಟಿಯಾಗಿ ಸೈಡಲ್ಲಿ ಈ ಥರ ಏನಾದರೂ ಇದ್ದರೆ. ಅದಕ್ಕೆ ಬಜ್ಜಿ ಗಿಜ್ಜಿ ಮಾಡೋಷ್ಟು ಟೈಮ್ನು ಇರಲಿಲ್ಲ ನನಗೆ, ಇವ್ರು ಇಷ್ಟನೂ ಪಡಲ್ಲಲ್ಲ, ಹಾಗಾಗಿ ಅಮ್ಮ ಅಕ್ಕಿ ಸಂಡಿಗೆ ಕೊಟ್ಟು ಕಳಿಸಿದ್ರು. ಅಕ್ಕಿ ಸಂಡಿಗೆನೇ ಒಂದು ಸ್ವಲ್ಪ ಮುದ್ದೆ ಜೊತೆ ಚೆನ್ನಾಗಾಗುತ್ತೆ ಅಂಥೇಳಿ ಸ್ವಲ್ಪ ಅಕ್ಕಿ ಸಂಡಿಗೆನೂ ಕರೆದೆ. ಅಷ್ಟರಲ್ಲಿ ಮುದ್ದೆ ಬಾಯ್ಲ್ಡ್ ಆಗ್ತಾಯಿತ್ತು, ಆ ಬಾಯ್ಲ್ಡ್ ಆಗೋ ಅಷ್ಟತ್ರಲ್ಲೇ ಸೊ ಇವನ್ನ ಕರೆದು ಬಿಡೋಣ ಅಂತ ಹೇಳಿ ಕರ್ಕೊಂಡೆ. ಇವು ಅಕ್ಕಿ ಸಂಡಿಗೆ ಅಂದರೆ ಒಂಥರ ಟೇಸ್ಟೇ ಚೆನ್ನಾಗಿರ್ತವೆ, ಅದರಲ್ಲೂ ಕಲರ್ 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 ಮಾಡಿರ್ತಾಳೆ, ಹಸಿರು ಕಲರ್, ಹಳದಿ ಕಲರ್, ವೈಟ್ ಕಲರ್ ಅಂತಂದು ಥರ ಚೆನ್ನಾಗಿ ಇರುತ್ತೆ ಬಾಯಲ್ಲಿ. ಅದರೊಳಗಡೆನೇ ಜೀರಿಗೆ ಏನೇನೇನೋ ಹಾಕಿರ್ತಾಳೆ ನಮ್ಮ ಅವ್ವ, ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ಚೆನ್ನಾಗಿ ಎಲ್ಲ ಕರೆದಾದ್ಮೇಲೆ ಮುದ್ದೆನೂ ಸಹ ರೆಡಿ ಆಗುತ್ತೆ ಅಷ್ಟರಲ್ಲಿ ಅಂಥೇಳಿ ನೀರು ಕೆಳಗಡೆ ಹಾಕಿರೋ ನೀರು ಇಷ್ಟು ಹೋಗೋವರೆಗೂ ಸಹ ಅದನ್ನ ಸ್ವಲ್ಪ ಉಗಿಲೇನೆ ಬೇಯಾಕ್ಬಿಟ್ಟು ಅದಾದಮೇಲೆ ಗುಂಡು ಕಟ್ಬಿಡ್ತೀನಿ. ಬಿಸಿ ಬಿಸಿ ಇದ್ದಾಗಲೇ ಗುಂಡು ಕಟ್ಟಿದ್ರೇ ಅದು ನೀಟಾಗಿ ಗುಂಡು ಬರೋದು, ಇಲ್ಲ ಅಂದರೆ ಗುಂಡು ಕಟ್ಟೋಕ್ಕೆ ಆಗಲ್ಲ, ಒಂಥರ ಬಿರಿ ಬಿಟ್ಟಂಗಾಗಿ ಒಡೆದೊಡ್ದಂಗೆ ಆಕತಿ ಅಂತ ನೀಟಾಗಿ ಗುಂಡು ಕಟ್ಟೋಕ್ಕಾಗಲ್ಲ ಅಂಥೇಳಿ
ಸೊ ಈ ಥರನೇ ಮಾಡಬೇಕು ಅಂತ ಹೇಳಿ ನಾನು ಫಸ್ಟ್ ಬೆಂಗಳೂರಿಗೆ ಬಂದಾಗ ನಾನು ಇದ್ದ ಏರಿಯಾದಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಒಬ್ರು ಹಾಸನ ಅಕ್ಕ ಇದ್ದರು, ಅವ್ರು ನನಗೆ ಮುದ್ದೆ ಮಾಡೋಕ್ಕೆ ಕಲಿಸ್ಕೊಟ್ಟಿದ್ರು. ಆ ಅಕ್ಕ ಈಗ ಅಲ್ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಆ ಅಕ್ಕ ಹೆಂಗೆ ಮಾಡ್ತಿದ್ಲು ಮುದ್ದೆನ, ಹಾಗೆ ನಾನು ಮುದ್ದೆ ಮಾಡಿರೋದು. ಬಟ್ ಆ ಅಕ್ಕ ಇನ್ನೂ ತುಂಬ ಚೆನ್ನಾಗಿ ಇನ್ನೂ ಸ್ಮೂತಾಗಿ ಮುದ್ದೆ ಮಾಡ್ತಾಯಿದ್ರು. ಈ ಥರ ಹೊಳಿಸ್ಬಿಟ್ರೆ ಸಾಕಿಷ್ಟು ನೀಟಾಗಿ ಬರೋದು, ಬಟ್ ಅವರಷ್ಟು ಪರ್ಫೆಕ್ಟಾಗಿ ಬರಲ್ಲ. ಆ ಅಕ್ಕನ ಅಡುಗೆನೇ ಅಡುಗೆ ಬಿಡಿ, ಅಕ್ಕನಂಗೆ ಮಾಡೋಕ್ಕೆ ಬರಲ್ಲ ನನಗೆ. ಆ ಅಕ್ಕನ ಹೆಸರು ಶುಭ ಅಂತೇಳಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಮುದ್ದೆನ. ಫೈನಲಿ ಮುದ್ದೆ ರೆಡಿ ಆಯಿತು ನೋಡಿ, ಗುಂಡು ಗುಂಡಕ್ಕೆ ಮುದ್ದೆ. ಮುದ್ದೆ ಮಾಡೋಕ್ಕೂ ಸೈ, ರೊಟ್ಟಿ ಮಾಡೋಕ್ಕೂ ಸೈ, ಉತ್ತರ ಕರ್ನಾಟಕನೂ ಜೈ, ಮಂಡ್ಯನೂ ಜೈ. ನೋಡಿ, ಶೇಂಗಾ ತಂಬಳಿ ರೈಸು, ಇದು ದೇವಸ್ಥಾನದಲ್ಲಿ ಕೊಟ್ಟ ಪ್ರಸಾದ.